ಇವರೇ ಬನ್ನಿ, ಇವರಲ್ಲಿದ್ದಾರೆ ಸ್ವಲ್ಪ ದಾರಿ ಇಡ್ತೀರಾ? ಸಾಲ ತಗೊಳ್ಳಕ್ಕೆ ಸಾಲ ಇತ್ತು ಉತ್ತರ ನಕ್ಷತ್ರ ಸಿಂಹರಾಶುಭಾಕುಟುಂಬಸ್ಥೀಪನ್ ಪುತ್ರ ಗೋದೀಪ ಬ್ರಹ್ಮರೂಪಸ್ಥ ಕರ್ಮ ಸಾಕ್ಷಿ ತಾವಸ್ಸು ಪ್ರೀತಿ ಭಾವೇನ ದೀಪೇಸ್ಮಿನ್ ಸುಸ್ಥಿರೋ ಭವ ಮೃತ್ಯುಂಜಯ ನಮಸ್ತು ಮೃತ್ಯುಂಬರ ಮಿತ್ರ ಮೃತ್ಯುಂಬರ ಶಿವಶಂಕರ ಸರ್ವಾತ್ಮ ನೀಲಕಂಠನ ಮೂರ್ತಿ ಮಹಾಪೂಜೆ ಮಾಡ್ತಾನೆ. ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಹೋಗ್ತಾನೋ ಅದೇ ರೀತಿಯಾಗಿ ನೀವು ಮಾಡತಕ್ಕಂಥ ಪ್ರತಿ ಒಂದು ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಯಶಸ್ಸನ್ನು ಕೊಟ್ಟು ಉತ್ತಮ ಕೀರ್ತಿ ಬರಬೇಕು. ಮುಂದಕ್ಕೆ ಮಂತ್ರಿಯಾಗಿ ಕೂಡ ಆಯ್ಕೆಯಾಗುವ ಹಾಗೆ ಮಹಾಲಿಂಗೇಶ್ವರ ಸಂಪೂರ್ಣ ಅನುಗ್ರಹ ಮಾಡಿ ನೀವು ನಂಬಿಕೊಂಡು ಬರತಕ್ಕಂಥ ಕುಲದೇವರು ದೈವದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗಿ ಎಲ್ಲ ಕಾರ್ಯಕ್ಕೆ ರಕ್ಷೆಯನ್ನು ಕೊಟ್ಟು ಕಾಪಾಡಬೇಕು ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ. ಧ್ಯೇಯ ಪಂಚಮುಖೋ ರುದ್ರಸ್ಫಟಿಕಾಮಲಕಾಂತಿಮಾನ್ ವಿದ್ಯುಚ್ಚುಬ್ರಹದ ಸಾಮಾನ್ಯ ಶಂಕಾನಿ ತು ಜಟಾಬದ್ಧೇಂದು ಕಳಹ ಪ್ರಿಯಾಯುಂಗ್ ನಾಗಭೂಷಣ ಮಹಾಲಿಂಗೇಶ್ವರಸ್ಯ ಸಾಕ್ಷಾತ್ ದೀರ್ಘಾಯುಷ್ಯಾಭಿವೃದ್ಧಿ ಪರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲ ಶಿವಶಂಕರ ಶರ್ವಾತ್ಮ ನೀಲ ಎರಡ್ ಸಾವಿರದ 2024 ಮಹಾಚುನಾವಣೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯ ಗೆಲುವಾದ ನಂತರ ಪುತ್ತೂರು ಮಾಲಿಂಗೇಶ್ವರನ ದರ್ಶನವನ್ನು ಮಾಡಬೇಕು, ಪುತ್ತೂರು ಮಾಲಿಂಗೇಶ್ವರನ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ವಿಶೇಷವಾಗಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಆ ಪುತ್ತೂರು ಮಾಲಿಂಗೇಶ್ವರನ ಆಶೀರ್ವಾದ ಸನ್ಮಾನ್ಯ ಪ್ರಧಾನಮಂತ್ರಿ ಮತ್ತು ಅವರ ಇಡೀ ಸಚಿವ ಸಂಪುಟದ ಮೇಲೆ ಇರಬೇಕು ಅನ್ನುವ ಕಾರಣಕ್ಕೆ ಇವತ್ತು ವಿಶೇಷವಾದ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಮತ್ತು ಎಲ್ಲ ಪಾರ್ಟಿಯ ಪ್ರಮುಖರ ಜೊತೆ ಸೇರಿಕೊಂಡು ಇವತ್ತು ಮಾಲಿಂಗೇಶ್ವರನ ದರ್ಶನವನ್ನು ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೆ ಭೇಟಿ ನೀಡಿ ಆಮೇಲೆ ಸಂಘದ ಕಾರ್ಯಾಲಯಕ್ಕೆ ಭೇಟಿ ನೀಡಿ ನಾನು ವಾಪಸ್ ಮಂಗಳೂರಿಗೆ ಹೋಗ್ತಾ ಇದ್ದೇನೆ. ಯಾಕೆಂದ್ರೆ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು
ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ, ಹಿಂದೂ ಪರ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ನ ದಬ್ಬಾಳಿಕೆ, ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ಅವರ ಮೇಲೆ ಸುಳ್ಳು ಕೇಸ್ ಹಾಕುವಂಥದ್ದು, ಹಲ್ಲೆ ಮಾಡುವಂಥದ್ದು, ಎಲ್ಲ ಘಟನೆಗಳ ವಿರುದ್ಧ ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಇವತ್ತು ಅಸೈಗೋಳಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ. ಆ ಪ್ರತಿಭಟನೆಯಲ್ಲಿ ಕೂಡ ನಾವು ಭಾಗವಹಿಸಲಿಕ್ಕೆ ಈಗ ಮಂಗಳೂರಿಗೆ ತೆರಳ್ತಾ ಇದ್ದೇನೆ. ಸರ್, ಈಗ ಸಂಸದರ ನಂತರ ನೀವು ಸಂಸತ್ತಿಗೆ ಹೋಗ್ತಾ ಇದ್ದೀರಿ ಮೊದಲ ಬಾರಿ, ಜಿಲ್ಲೆ ಯಾವ ಇಶ್ಯೂವನ್ನು ಮೊದಲ ಬಾರಿಯಲ್ಲಿ ಎತ್ತಿದ್ದೀರಿ, ಏನು ಫೋಕಸ್ ಕೊಡ್ತೀರಿ ಜಿಲ್ಲೆಗೆ? ನಾನು ನಾಳೆ ಜಿಲ್ಲಾಧಿಕಾರಿಯ ಸಭೆಯನ್ನು ಕರೆದಿದ್ದೇನೆ. ಜಿಲ್ಲೆಯಲ್ಲಿ ಈಗ ಅನುಷ್ಠಾನ ಹಂತದಲ್ಲಿರುವ ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳ ಒಂದು ಬ್ರೀಫಿಂಗ್ ಅನ್ನು ನಾನು ಕೊಡಬೇಕು. ಯಾವ್ಯಾವ ಯೋಜನೆಗಳು ಯಾವ್ಯಾವ ಹಂತದಲ್ಲಿದೆ, ಅದಕ್ಕೆ ಏನೆಲ್ಲ ತೊಡಕುಗಳಿದೆ, ಅದರ ಒಂದು ಡೀಟೇಲ್ ಬ್ರೀಫಿಂಗ್ ನನಗೆ ಸಿಗಬೇಕು ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದೇನೆ. ಆ ಮೀಟಿಂಗ್ನ ನಂತರ ಯಾವ ಇಶ್ಯೂ ಆದ್ಯತೆಯ ಮೇಲೆ ಇರ್ತದೆ ಅದನ್ನು ಆದ್ಯತೆಯ ಮುಖಾಂತರ ತೆಗೆದುಕೊಳ್ತೇನೆ. ನನ್ನ ಮೊದಲ ಆದ್ಯತೆ ಇರುವಂಥದ್ದು ಮಂಗಳೂರು ಮತ್ತು ಬೆಂಗಳೂರಿನ ಮಧ್ಯೆ ರಸ್ತೆ ಮತ್ತು ರೈಲು ಸಂಪರ್ಕದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ಮೊದಲ ಆದ್ಯತೆ ಇರುವಂಥದ್ದು. ಅದಕ್ಕಿರುವ ಕಾನೂನು ತೊಡಕುಗಳು, ಪರಿಸರದ ತೊಡಕುಗಳು, ಇದೆಲ್ಲವನ್ನ ಅಧ್ಯಯನ ಮಾಡಿಕೊಂಡು ಒಂದು ವೈಜ್ಞಾನಿಕವಾದ ವರದಿಯನ್ನು ರೆಡಿ ಮಾಡಿ ಅದನ್ನು ಕೇಂದ್ರದ ಹೆದ್ದಾರಿ ಸಚಿವರು ಮತ್ತು ರೈಲ್ವೆ ಸಚಿವರ ಜೊತೆ ಜಂಟಿಯಾಗಿ ಮಾತನಾಡಿಕೊಂಡು ಈ ರೈಲ್ವೆ ಮತ್ತು ರಸ್ತೆಯ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಮೊದಲ ಆದ್ಯತೆ ಇರುವಂಥದ್ದು. ಅದಕ್ಕೆ ಬೇಕಾದ ತಯಾರಿಯನ್ನು ಅಧಿಕಾರಿಗಳ ಸಭೆಯನ್ನು ಕರೆದು ತಜ್ಞರ ಜೊತೆ ಸಭೆಯನ್ನು ಮಾಡಿ ಒಂದು ವಿಸ್ತೃತ ಒಂದು ಸಮಗ್ರವಾದ ಒಂದು ವರದಿಯನ್ನು ತಯಾರು ಮಾಡಿ ಮುಂದಿನ ದಿವಸಗಳಲ್ಲಿ ಕಾರ್ಯೋನ್ಮುಖ ಆಗ್ತೇನೆ. ಶಿರಾಡಿಯ ಸುರಂಗ ಯೋಜನೆ ನಿನಗೆ ತಿಳಿದಿದೆಯಾ ಸರ್? ಶಿರಾಡಿಗೆ ಸುರಂಗ ಮಾಡುವಂಥದ್ದು ನೆನಗಿದ್ದಿಗೆ ಯಾವುದು ಬಿದ್ದಿಲ್ಲ. ಈಗ ಬಿಸಿ ರೋಡ್ನಿಂದ ಅಡ್ಡವಳೆಯವರೆಗೆ ಕೆಲಸಗಳು ನಡೀತಾ ಇದೆ. ಮೇಲೆ ಸಕಲೇಶ್ಪುರದವರೆಗಿನ ಕೆಲಸಗಳು ನಡೀತಾ ಇದೆ. ಸಕಲೇಶ್ಪುರ ಮತ್ತು ಅಡ್ಡಹೊಳೆಯ ಮಧ್ಯೆ ಶಿರಾಡಿ ಘಾಟಿಯನ್ನು ಏನು ಮಾಡಬೇಕು ಅನ್ನೋದಕ್ಕೆ ಬೇರೆ ಬೇರೆ ಆಪ್ಷನ್ಸ್ಗಳ ಮಧ್ಯೆ ಸುರಂಗ ಯೋಜನೆಯು ಕೂಡ ಒಂದು ಆಪ್ಷನ್ ಆಗಿತ್ತು. ಅದು ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ನಾನು ಅಧಿಕಾರಿಗಳ ಸಭೆ ಕರೆದು ಅದರ ವಿಷಯವನ್ನು ಪೂರ್ತಿ ತಿಳಿದು ಮುಂದಿನ ದಿವಸಗಳಲ್ಲಿ ನಿಮಗೆ ತಿಳಿಸ್ತೇನೆ. ಒಟ್ಟಾರೆಯಾಗಿ ನಮಗೆ ಅಡ್ಡಹೊಳೆಯಿಂದ ಸಕಲೇಶ್ಪುರದವರೆಗೆ ಒಂದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಆ ಶಿರಾಡಿ ಘಾಟ್ನ ಮಧ್ಯೆ ಪರಿಸರ ಮತ್ತು ಕಾನೂನಿನ ವ್ಯಾಪ್ತಿಯ ಒಳಗೆ ಒಂದು ರಸ್ತೆ ಮತ್ತು ರೈಲನ್ನು ಮಾಡಬೇಕಾಗಿದೆ. ಅದಕ್ಕೆ ಯಾವುದು ಬೆಸ್ಟ್ ಆಪ್ಷನ್ ಇದೆ ಅದನ್ನು ಅವೈಲೇಬಲ್ ಬೆಸ್ಟ್ ಆಪ್ಷನ್ ಅದನ್ನು ಮಾಡಬೇಕನ್ನುವಂಥದ್ದು ಇದೆ. ಅದು ಸುರಂಗವೂ ಆಗಿರ್ಬೋದು, ಬೇರೆ ಆಪ್ಷನ್ಸು ಆಗಿರ್ಬೋದು. ಈ ಹಂತದಲ್ಲಿ ನಾವು ಯಾವುದು ಹೇಳಲಿಕ್ಕೆ ಆಗೋದಿಲ್ಲ. ಅಧಿಕಾರಿಗಳ ಸಭೆ ಕರೆದು ಯಾವ್ಯಾವ ಪ್ರೋಗ್ರಾಮ್ಸ್ ಯಾವ್ಯಾವ ಹಂತದಲ್ಲಿದೆ ಅದನ್ನು ತಿಳ್ಕೊಂಡು ಮುಂದಿನ ದಿವಸಗಳಲ್ಲಿ ಉತ್ತರ. ನಮ್ಮ ಆದ್ಯತೆ ಇರುವಂಥದ್ದು ಮಂಗಳೂರು ಬೆಂಗಳೂರು ಮಧ್ಯೆ ರಸ್ತೆ ಮತ್ತು ರೈಲ್ವೆ ಅಭಿವೃದ್ಧಿ ಆಗಬೇಕು ಅನ್ನೋದು. ನಾಳೆ ಸಭೆಯನ್ನ ಕರೆದಿದ್ದೇನೆ ನಾನು, ಅದೆಲ್ಲ ವಿಷಯವನ್ನ ತಿಳ್ಕೊಂಡು ಆಮೇಲೆ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಹೇಳ್ತೇನೆ.